ಫೇತ್ ಇನ್ ಸೆಲ್ಫ್, ನನ್ನೊಳಗೆ ನಂಬಿಕೆ ಇರಬೇಕು. ಈ ನಮ್ಮಲ್ಲಿ ಬಹುಜನ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಈಗ ನಮ್ಮೊಳಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟಿದೆ. ಅದಾಗಬಾರ್ದು. ನನ್ನೊಳಗೆ ನಂಬಿಕೆ ಇರಬೇಕು, ನಾನು ಮಾಡ್ತೇನೆ, ಇದೆ ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು. ನಾನು ಯಾವಾಗಲೂ ಎಕ್ಸಾಂಪಲ್ ಎಲ್ಲರ ಮುಂದೆ ಹೇಳ್ತೇನೆ ಇದನ್ನು. ಅಮೆರಿಕದಲ್ಲಿ ಹುಡುಗ, ಕಪ್ಪು ಹುಡುಗ, ಬಡತನ ಅಂದ್ರೆ ಅಸಾಧ್ಯ ಬಡತನ, ಮನೆಯಲ್ಲಿ ಅಪ್ಪ ಇಲ್ಲ, ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸರೆ ಮಾಡಿ ಜೀವನ ಸಾಗಿಸ್ಬೇಕು. ಆ ಹುಡುಗ ರಿಕೆಟ್ಸ್ ರೋಗ ಬೇರೆ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ಹಸಿವು, ಒದ್ದಾಡ್ತಾ ಇದ್ದ ಹುಡುಗ. ಆದರೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ನೋಡಿ, ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ, ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದ್ಸಲ ಪೇಪರ್ ಗೋಡೆಗೆಲ್ಲ ಪೋಸ್ಟರ್ ಹಡ್ಸಿದ್ ನೋಡದ, ತನ್ನ ಊರಿನ ಪಕ್ಕನೇ ಒಂದು ಮ್ಯಾಚ್ ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚಿಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ಪ್ರಪಂಚದಲ್ಲಿ, ವಿಲ್ಸನ್ ಅನ್ನೋನು ಆಡ್ತಾ ಇದ್ದಾನೆ ಅಂತ. ಇವನಿಗೆ ಮನಸ್ಸು ತಿರುಗ್ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಕಲ್ಪನೆ ಮಾಡಿ, ನಮ್ಮ ಹುಡುಗರಿಗೆಲ್ಲ ಈಗ ವಿರಾಟ್ ಕೊಹ್ಲಿ ಆಡ್ತಾನೆ ಪಕ್ಕದಲ್ಲಿ ಅಂದ್ರೆ ಹೋಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಈಗ ತೆಂಡೂಲ್ಕರ್ ಹಳಬರಾಗ್ಬಿಟ್ರಿ, ಯಾರು ಕೇಳಲ್ಲ ಈಗ ಕೊಹ್ಲಿ. ಈಗ ಅದಕ್ಕೆ ಆ ಹುಡುಗ ಏನ್ ಮಾಡ್ದ, ಹೋಗ್ಬೇಕು ಅಂತ. ಅವ್ರಿಗೆ ಟಿಕೆಟ್ ತಗೋಬೇಕು ಅಂತ ಗೊತ್ತಿಲ್ಲ, ತಗೋಬೇಕಾದ್ರೆ ದುಡ್ಡಿಲ್ಲ ಅವನ ಕಡೆಗೆ. ಅವನೇನ್ ಮಾಡ್ದ, ಅವ್ನ ಬೆಂಚ್ ಗಿಂಚ್ ಬೇಕಾಗಿಲ್ಲ, ಗ್ಯಾಲರಿ ಎಲ್ಲ ಕಟ್ಟಿದ್ರು, ಇವನು ಕೆಳಗಡೆ ತೆಳ್ಕೊಂಡು ಹೋಗಿ ನೆಲದ ಮೇಲೆ ಕೂತ್ಕೊಂಡ, ಹಸಿವಾಗ್ಬಿಟ್ಟಿದೆ, ಕಂಗಾಲಾಗಿದ್ದಾನೆ. ಮ್ಯಾಚ್ ಶುರು ಆಗೋದಕ್ಕಿಂತ ಮೊದಲು ಈ ಗ್ಯಾಲರಿ ಮೇಲೆ ಕೂತಂತ ಹುಡುಗ ಶ್ರೀಮಂತ ಹುಡುಗ ಇರಬೇಕು. ಬ್ರೆಡ್ ತಿಂದ, ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಅರ್ಧ ತಿಂದ ಬ್ರೆಡ್ ಅನ್ನ ಬಿಸಾಕ್ಬಿಟ್ಟು. ಈ ಹುಡುಗ ಅದು ಎಂಜಲು ಗಿಂಜಲು ನೋಡ್ಲಿಲ್ಲ, ಟಪ್ ಅಂತ ಹಾರು ಹಿಡ್ಕೊಂಡು ಧೂಳು ಜಾಡಿಸಿ ತಿನ್ನೋಕ್ ಶುರು ಮಾಡಿದ. ಆ ತಿನ್ಕೊಂಡೆ ಮ್ಯಾಚ್ ನೋಡ್ತಾ ಇದ್ದ. ಪೂರ್ತಿ ತಿನ್ನೋಕ್ಕಾಗಲ್ಲ, ಮುಗಿದೋಗ್ಬಿಡುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಚ್ಕೊಂಡು ತಿನ್ಬೇಕು. ಆ ಮ್ಯಾಚ್ ಮುಗಿದ ಮೇಲೆ ನಿಮ್ ಕಣ್ಮೊಂದು ಚಿತ್ರ ಬರಬೇಕು. ವಿಲ್ಸನ್ 6 ಅಡಿ 4 ಇಂಚಿನ ದಂಡಿಗ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ 106 ಜನ ಹುಡುಗರು ಹುಡುಗಿಯರು ನಿಂತ್ಕೊಂಡು ಆಟೋಗ್ರಾಫ್ ತಗೋಬೇಕು ಅಂತ ನಿಂತಿದ್ದಾರೆ. ಇವನು ಹೋಗಿ ನಿಂತ್ಕೊಂಡ ಪಕ್ಕದಲ್ಲಿ. ರಿಕೆಟ್ಸ್ ರೋಗ ಆಯ್ರ ಹುಡುಗ, ಕೈ ಕಾಲು ಸೊಟ್ಟಾಗಿದೆ, ಕಂಡಿ ಅಂತ ಕಾಲು, ಬೈಯಲ್ ಬ್ರೆಡ್ ಹಿಡ್ಕೊಂಡು ಮುಖ ನೋಡ್ತಾ ನಿಂತಿದ್ದಾನೆ ವಿಲ್ಸನ್ ಮುಖ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ಸನ್ ಕೈ ಬಡ್ದ. ಕೈ ಬಡದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನು ಮಗು, ವಾಟ್ ಇಸ್ ದಾಟ್ ಅಂತ ಕೇಳ್ದ. ಈ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ನಿಮ್ ಕಾಲೇ ಕಾಣಿಸೋಲ್ಲ ಸರ್, ನಾನು ಇಡೀ ಮ್ಯಾಚ್ ಮುಗಿಯೋವರೆಗೂ ನಿಮ್ಮ ಮೇಲಿನ ಕಣ್ಣು ತೆಗೆದಿಲ್ಲ ಅಂದ. ಅವನು ಥ್ಯಾಂಕ್ ಯು ಅಂದ ಮತ್ತೆ ಸೈನ್ ಮಾಡೋಕೆ ಶುರು ಮಾಡ್ದ. ಮತ್ತೊಂದು ನಿಮಿಷದ ಮತ್ತೆ ಕೈ ಬಡ್ದ. ಅವನು ಸ್ವಲ್ಪ ಕಿರಿಕಿರಿ ಆಯ್ತು ಅವನಿಗೆ. ಮತ್ತೇನಪ್ಪ ನಿಂದು ಅಂದ. ಅವನು ಹೇಳ್ದ, ಸರ್ ಆ 2ನೇ ಗೋಲ್ ಅಂತೂ ನಂಬಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಹೊಡೆದದ್ದು. ಬಾಲ್ ನಿಮ್ಗಿಂತ ಮುಂದೆ ಹೋಗಿದೆ ಚೆಂಡು, ನೀವು ತಲೆ ಕೆಳಗೆ ಮಾಡಿ ಹಿಂದಿಂದ ಓದ್ರಲ್ಲ ಸರ್, ಅದು ಗೋಲು, ಅದ್ಭುತ ಗೋಲ್, ಇತ್ತ ಗೋಲೇ ನೋಡಿರಲಿಲ್ಲ ನಾನು ಅಂದ. ಥ್ಯಾಂಕ್ ಯು ಅಂದ ಮತ್ತೆ ಸೈನ್ ಮಾಡ್ತಾ ಇದ್ದ. ಅವನು ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವನು ರೇಗ್ ಹೋಗ್ಬಿಡ್ತು. ಯಾಕೋ ತಿರ್ಗ ಮರ್ಗ ಕೈ ಬಡಿತೇನೇನು, ಏನ್ ಹೇಳ್ಬೇಕು ನಿನಗೆ ಅಂತ ಹೊರಟಾಗಿ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ನಿಜ ಹೇಳ ಸರ್, ನಮ್ಮ ಮನೆಯಲ್ಲಿ ನಿಮ್ಗೆಲ್ಲ ಸಾಧನೆ ಬರೆದಿಟ್ಕೊಂಡಿದ್ದೀನಿ ಸರ್ ಡೈರಿಯಲ್ಲಿ, ನಾನು ಇದುವರೆಗೆ ಏನೇನು ಸಾಧನೆ ಮಾಡಿದ್ದೀರಿ ಫುಟ್ಬಾಲ್ ಆಟದಲ್ಲಿ ಎಲ್ಲ ಬರೆದಿಟ್ಕೊಂಡಿದ್ದೀನಿ ಸರ್ ಮನೆ ಡೈರಿಯಲ್ಲಿ ಅಂದ. ಓಕೆ ಥ್ಯಾಂಕ್ ಯು ಅಂದ ಮತ್ತೆ ಪರೀಕ್ಷೆ ಮಾಡಿದೆ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವ್ನಿಗೆ ಎಷ್ಟು ಕೋಪ ಬಂತು, ಇನ್ನೊಂದ್ಸಲ ಕೈ ಹೊಡೆದ್ರೆ ನೀನೆತ್ತಿ ಬಿಸಾಕ್ಬಿಡ್ತೀನಿ ಅಲ್ಲ ಕಡೆ, ಏನ್ ಹೇಳೋದು ಕಡೆ ಸಲ ಒಂದೇ ಸಲ ಹೇಳ್ಬಿಡು ನೀನು ಅಂದ. ಆ ಹುಡುಗ ಒಂದ್ ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದಂತೆ, ಸರ್ ಒಂದಿಲ್ಲ ಒಂದ್ ದಿವಸ ನಿಮ್ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ದಾಖಲೆ ನಾನೇ ಮುರಿತೀನಿ ಅಂದ ತಕ್ಷಣ ವಿಲ್ಸನ್ ಸೈನ್ ಮಾಡೋದ್ ಬಿಟ್ಟ. ನಿಂತುಕೊಳ್ಳೋಕಾಗಲ್ಲ, ಕಾಲ್ ಸೊಟ್ಟಾಗಿದೆ, ರಿಕೆಟ್ಸ್ ರೋಗ, ಇವ್ ನಾನು ಚಾಲೆಂಜ್ ಮಾಡ್ತಾನೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆದಂತ ವಿಲ್ಸನ್ ಅನ್ನ ರೆಕಾರ್ಡ್ ನ ಮುರಿದು ಹಾಕ್ತೇನೆ ಅಂತಾನೆ. ಆ ಕಣ್ಣನ್ ಇದೆಯಲ್ಲ, ಅದಿದೆಯಲ್ಲ ತೀಕ್ಷ್ಣತೆ ಇದೆಯಲ್ಲ ಸಾಧಿಸಬೇಕು ಅಂತ. ಮುಂದೆ 16 ವರ್ಷಗಳ ನಂತರ ಇದೇ ಹುಡುಗ ವಿಲ್ಸನ್ ಅನ್ನ ಎಲ್ಲಾ ದಾಖಲೆ ಮುರಿದು ಪ್ರಪಂಚದ ಶ್ರೇಷ್ಠ ಫುಟ್ಬಾಲರ್ ಆದ. ಅವಾಗ ಅವನ ಹೆಸರು ಓಜೆ ಸಿಂಪ್ಸನ್ ಅಂತ. ನಾನು ನೋಡಿದ್ದೇನೆ ಅವನು ಓಜೆ ಆಡಕ್ಕೆ ಹೋದ್ರೆ ಹೋಲ್ ಕ್ರೌಡ್ ಪರ್ಸನಲ್ ಲೈಫ್ ವಾಸ್ ಬ್ಯಾಡ್, ದಟ್ಸ್ ಡಿಫ್ರೆಂಟ್, ಬಟ್ ಆಸ್ ಎ ಫುಟ್ಬಾಲರ್ ಈ ವಾಸ್ ಅನ್ ಔಟ್ ಸ್ಟ್ಯಾಂಡಿಂಗ್ ಪ್ಲೇಯರ್. ಎಷ್ಟರ ಮಟ್ಟಿಗೆ ಅಂದ್ರೆ ಗ್ರೌಂಡ್ ಅಲ್ಲಿ ಓಜೆ ಅಂತ ಕೂಗ್ಬೇಕು ಜನ, ಹಿಸ್ಟರಿಕಲ್ ಆಗ್ಬಿಡ್ಬೇಕು ಜನ, ಅಂತ ಫೇಮಸ್ ಆದ. ಅವನ್ ಇಂಟರ್ವ್ಯೂ ಮಾಡಿದಾಗ ನಾನು ಅಮೆರಿಕದಲ್ಲಿ ಇದ್ದೆ. ಆ ಹುಡುಗಿ ಪ್ರಶ್ನೆ ಕೇಳಿಲ್ಲ ಆತನಿಗೆ, ಓಜೆ ನಿಮ್ ಬಡತನದ ಪರಿಸ್ಥಿತಿಯಿಂದ ಬಂದವರು, ನೀವು ಅನಾರೋಗ್ಯದಲ್ಲಿದ್ದಂತ ಮನುಷ್ಯ, ಹಾಗೆ ಚಾಲೆಂಜ್ ಮಾಡಿದ್ರಂತೆ ನೀವು ವಿಲ್ಸನ್ಗೆ, ಐ ಬ್ರೇಕ್ ಆಲ್ ಯುವರ್ ರೆಕಾರ್ಡ್ಸ್ ಅಂತ ಹೇಳಿದ್ರಂತೆ, ಅದು ಹೆಂಗ್ ಸಾಧ್ಯ ಆಯ್ತು ನಿಮಗೆ ಅಂತ. ಆತನ ಆನ್ಸರ್ ಉತ್ತರ ಕೊಟ್ಟದ್ದು ನನಗೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ. ಆತ ಪ್ಲಾನ್ ಮಾಡಿರ್ಲಿಲ್ಲ ಆನ್ಸರು, ಅಗ್ನಿ ಸಾಧಾರಣವಾಗಿ ನಾರ್ಮಲ್ ಆಗಿ ಹೇಳ್ಬಿಟ್ಟ. ಅವ್ನು ಎಷ್ಟು ಚಂದ ಮಾತು ಹೇಳಿದ ಅಂದ್ರೆ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯ್ತು. ಅವ್ನು ಹೇಳ್ದ, ನಾನು ಏನು ದೊಡ್ಡದು ಮಾಡಿಲ್ಲ, ಎರಡೇ ಕೆಲಸ ಮಾಡಿದ್ದು. ಒಂದು, ನಾನು ಫುಟ್ಬಾಲ್ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಯಾರು, ದ ಬೆಸ್ಟ್ ಗೋಲ್ ಇನ್ ಮೈ ಲೈಫ್, ಸಣ್ಣ ಪುಟ್ಟ ಗೋಲ್ ನಂಗೆ ಸಂಬಂಧನೇ ಇಲ್ಲ, ಟಾಪ್ ಮೋಸ್ಟ್ ಪ್ಲೇಯರ್ ಯಾರು ಅವ್ನು ಆರಿಸ್ಕೊಂಡೆ. ಅಂಡ್ ಐ ಡಿಡ್ ನಾಟ್ ಟೇಕ್ ಮೈ ಐಸ್ ಆಫ್ ಹಿಮ್ ಆಲ್ ದಿ 16 ಇಯರ್ಸ್. ಎಂತ ಚಂದಾರಿ ಇದು, ಒಂದು ಗುರಿ ಆರಿಸ್ಕೊಂಡೆ, ಎತ್ತರದ ಗುರಿ ಅದು, ಅದಕ್ಕಿಂತ ಎತ್ತರದ ಗುರಿ ಯಾವುದೂ ಇಲ್ಲ. ಆ ಗುರಿ ಆರಿಸ್ಕೊಂಡೆ, ಅದ್ರ ಮೇಲೆ ಕಣ್ಣು ತೆಗೆಯಲಿಲ್ಲ ನಾನು ಇದುವರೆಗೂ. ಇದು ಆತ್ಮವಿಶ್ವಾಸ ಅಂತ ಇರುವಂತದ್ದು, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ. ರಿಕೆಟ್ಸ್ ರೋಗ ಬಂದಿರುವಂತ ಹುಡುಗ ವಿಲ್ಸನ್ ಅನ್ನ ದಾಖಲೆ ಮುರಿದು ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಆಗೋದಾದ್ರೆ ನಮಗೇನ್ ಕಷ್ಟ ಸ್ವಾಮಿ ಮಾಡೋದಕ್ಕೆ. ಓ ಅಂತ ನೆನಲುತ್ತೀವಿ ಮೂರ್ಮೂರು ದಿವಸ, ನೆಗಡಿ ಬಂದ್ರೆ ಒದ್ದಾಡ್ತೀವಿ ಮೂರ್ಮೂರು ದಿವಸ, ಅಯ್ಯೋ ಆಗಲ್ಲ ಬಿಟ್ಟು ನಮ್ಗೆ ಸುಸ್ತಾಗಿದೆ. ಯಾಕೆ ಕ್ವಶ್ಚನ್ ಇದು, ಡೂ ಹ್ಯಾವ್ ಫೇತ್ ಇನ್ ಮೈಸೆಲ್, ನನ್ನಲ್ಲೇ ನಂಬಿಕೆ ಇದೆಯಾ ಅಂತ. ನನಗಿದು ಬಹಳ ಮುಖ್ಯ.